ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದಿ ಪಸಮ್ ಕನ್ನಡ ವ್ಲಾಗ್. ಸೊ ಇವತ್ತು ಒಂದು ಬ್ಯೂಟಿಫುಲ್ ಬ್ಲೂ ಐ ಮೇಕಪ್ ಮಾಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಸೊ ಫಸ್ಟು ನನ್ನ ಸ್ಕಿನ್ನ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಲೋಷನ್ ಹಾಗೆ ಕಲರ್ ಕರೆಕ್ಟರ್ ಹಾಕ್ಕೊಂಡು ಸ್ಕಿನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫೌಂಡೇಶನ್ ಅಪ್ಲೈ ಮಾಡಾದಮೇಲೆ ಬ್ರಷಲ್ಲಿ ಅಥವಾ ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಪೌಡರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರೆಲ್ಲ ಆದಮೇಲೆ ನೀವು ಡೈರೆಕ್ಟಾಗಿ ಐ ಮೇಕಪ್ಪಿಗೆ ಹೋಗೋಣ. ಸೊ ಈಗ ನನ್ನ ಟ್ರಾನ್ಸಿಷನ್ ಶೇಡ್ ಬಂದು ಬೀಚ್ ಕಲರ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಬ್ಲೂ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬ್ಲೂ ಇಟ್ಸ್ ಯುವರ್ ಚಾಯ್ಸ್, ನೀವು ಯಾವ ಥರ ಬ್ಲೂ ತೊಗೊತೀರಾ ಅದು ನಿಮ್ಮ ಮೇಲೆ ಡಿಪೆಂಡು. ಸ್ಕೈ ಬ್ಲೂ ಅಥವಾ ನೇವಿ ಬ್ಲೂ, ಪರ್ಪಲ್ ಬ್ಲೂ, ಯಾವುದಾದ್ರೂ ಆಯಿತು. ನಿಮ್ಮ ಫೇವ್ರೆಟ್ ಬ್ಲೂ ಯಾವುದಿದೆ ನೀವು ಅದು. ಹೀಗೆ ಚೆನ್ನಾಗಿ ತುಂಬ ಇಂಟ್ರೆಸ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಸೊ ಏನಾಯಿತು ಅಂತ ನೀವು ಇವಾಗ ಈ ವಿಡಿಯೋದಲ್ಲಿ ನೋಡಿ. ಸೊ ನಾನು ಏನೋ ಒಂದು ಪ್ರಾಡಕ್ಟ್ನ ಪಿಕ್ ಮಾಡ್ಕೊಳಕ್ಕೆ ಹೋಗಿ ನನ್ನ ಕೈಯೇ ಕಟ್ಟಾಗ್ಬಿಡ್ತು. ನನ್ನ ಏನಕ್ಕೆ ನಂಗೆ ಹೆಂಗೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ನೋಡಿದ್ರೆ ಹಿಂಗೆ ವಿಡಿಯೋದಲ್ಲಿ ಬ್ಲಡ್ ಬರ್ತಾ ಇದೆ. ಸೊ ಏನಾಯಿತು ಅಂತ ನೋಡಿದ್ರೆ ಅಲ್ಲಿ ಒಂದು ಫೇಶಿಯಲ್ ರೇಸರ್ನ ನಾನು ಅಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೆ. ಸೊ ಅದರೊಳಗೆ ಏನೋ ತೊಗೊಳಕ್ಕೆ ಹೋಗಿ ನನಗೆ ಅಲ್ಲಿ ಅದರಲ್ಲಿ ಕೈ ಕಟ್ಟಾಗ್ಬಿಟ್ಟಿದೆ. ಸೊ ತುಂಬ ಒಂದು ಎರಡು ಟಿಶ್ಯೂ ಅಷ್ಟು ನನಗೆ ಬ್ಲಡ್ ಹೋಯಿತು. ತುಂಬ ನನಗೆ ಒಂಥರ ಆಗ್ಬಿಡ್ತು. ನನಗೆ ಆ ಬ್ಲಡ್ ನೋಡಿದ್ರೆ ನನಗೆ ಒಂಥರ ಆಗ್ಬಿಡುತ್ತೆ. ಸೊ ಆವತ್ತು ನನಗೆ ತುಂಬ ಬೇಜಾರಾಯಿತು. ನೀವು ಅಷ್ಟೇ ಯಾವತ್ತೂ ಆ ಥರ ಮಾಡಬೇಡಿ. ಯಾವುದೇ ಒಂದು ಏನಾದರೂ ಪಿಕ್ ಮಾಡ್ಕೊಳ್ಳೋಕೆ ಮುಂಚೆ ಅಲ್ಲಿ ಏನಾದರೂ ಇದೆಯಾ ಅಂತ ಅಬ್ಸರ್ವ್ ಮಾಡಿ ಆಮೇಲೆ ನೀವು ನಿಮಗೇನು ಬೇಕೋ ಅದನ್ನು ತೊಗೊಳ್ಳಿ, ಓಕೆನಾ? ಸೊ ಈಗ ನನ್ನ ಲುಕ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಗಾರ್ಜಿಯಸ್ಸಾಗಿ ಕಾಣ್ತಾ ಇದೆ ಈ ಬ್ಲೂ ಅಂತ. ಸೊ ಇದ್ರದ್ದು ಈ ಲುಕ್ ನಿಮಗೆ ಇಷ್ಟ ಆಗಿದ್ರೆ ನೀವು ಇದನ್ನು ರಿಕ್ರಿಯೇಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಟ್ಯಾಗ್ ಮಾಡ್ಬೋದು. ನಾನು ಅದನ್ನು ನನ್ನ ಸ್ಟೋರೀಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಫೈನಲ್ ಲುಕ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಅವರು ಕಲ್ತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ನೀವು ನನ್ನ ಚಾನಲ್ನ ಇನ್ನು ಹೊಸದಾಗಿ ವಿಸಿಟ್ ಮಾಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ನನ್ನ ಎಲ್ಲ ಹೊಸ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ. ನಾನು ಲೈವ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ನೀವು ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಆಗಲಿ, ಮೇಕಪ್ ಬಗ್ಗೆ ಆಗಲಿ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕೇಳ್ಬೋದು. ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.